1.5 lakhs. ಓಕೆ, ಪೇರೆಂಟ್ಸ್ ನೋಡ್ಕೊಬೇಕು ಮತ್ತೆ ಪಾತ್ರ ಎಲ್ಲ ತೊಳೆದ್ರೆ ಸಾಕು. ಪಾತ್ರ ಎಲ್ಲ ತೊಳೆದ್ರೆ ಸಾಕು. ವ್ಯಾಲಿಟಿ ಪ್ಯಾಂಟ್ ಇಡಿ ಇದ್ರೆ ಸಾಕು. ವ್ಯಾಲಿಟಿ ಬೇಡ. ವ್ಯಾಲಿಟಿ ಎಲ್ಲ ನೋಡ್ಕೊಂಡೆ ನಾವು ತಾನೆ ಡೌಡಿ. ಅದು ಐಟಿ ಕೆಲಸ ಮಾಡೋ ಹುಡುಗಿನೇ ಮದುವೆ ಆಯ್ತಂಗ. ಇದನ್ನ ನೋಡಿದ್ರೆ ವಿಡಿಯೋ ನೋಡಿದವರು ಯಾರು ಮದುವೆ ಆಗಲ್ಲ. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತಿನ ಟಾಪಿಕ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಟಾಪಿಕ್ ಏನು ಅಂತ ನಾನು ಹೇಳಲ್ಲ, ನೀವೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಹೋಗಿ ನಮ್ಮ ಅಜ್ಜಂತ ಮಾತಾಡ್ಸೋಣ. ಹೀಗೆಲ್ಲ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿರಂತೆ. ಸರ್, ನೀವು ಮದುವೆ ಆಗೋ ಹುಡುಗ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲಿ ಯಾವ ಒಂದು ಕ್ವಾಲಿಟೀಸ್ ಇರಲೇಬೇಕು? ಲಾಯಲ್ಟಿ, ಅದೊಂದೇ. ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಲಾಯಲ್ಟಿ ಇರಬೇಕು, ಲಾಯಲ್ ಆಗಿರ್ಬೇಕು, ಚೆನ್ನಾಗಿ ನಂಬಬೇಕು. ಚೆನ್ನಾಗಿ ನಂಬಬೇಕು. ನಂಬಬೇಕಾ ನಂಬಿಸ್ಬೇಕಾ? ನಂಬಬೇಕು. ನಂಬಿಕೆ ಉಳಿಸ್ಕೊಂತೀನಿ, ನಂಬಬೇಕು. ನನ್ನ ನಂಬಬೇಕು. ನೆಕ್ಸ್ಟ್ ಒಂದು ಟ್ರಸ್ಟ್ ಅನ್ನೋದು ಇರಬೇಕು ನನ್ನ ಮೇಲೆ. ಎಲ್ಲದಕ್ಕೂ ಟ್ರಸ್ಟ್ ಅನ್ನೋದು. ಸಪೋರ್ಟ್ ಮಾಡಿ, ಸಪೋರ್ಟಿವ್ ಆಗಿರಬೇಕು. ಸಪೋರ್ಟಿವ್ ಆಗಿರಬೇಕು. ಒಂದು ಹೇಳಿ, ನಾಲ್ಕು ಹೇಳಿದ್ರಿ. ಸಪೋರ್ಟಿವ್. ಸಪೋರ್ಟಿವ್, ಓಕೆ, ಕೂಲ್. ಯಾವ ಒಂದು ಕ್ವಾಲಿಟಿ ಇರಲೇಬಾರ್ದು, ಇದಿದ್ರೆ ನಾನು ತಾಳಿನೇ ಕಟ್ಸ್ಕೊಳಲ್ಲ ಅಂದ್ರೆ ಯಾವುದು? ಲೈಂಗ್. ಸುಳ್ಳು ಹೇಳೋದು. ಸುಳ್ಳು ಹೇಳೋದು, ಸುಳ್ಳು ಹೇಳಿದ್ರೆ ಇಷ್ಟ ಆಗಲ್ಲ. ಗರ್ಲ್ ಬೆಸ್ಟ್ ಫ್ರೆಂಡ್ ಇರಬಾರ್ದು. ಅಲ್ಲ, ಇದು ಹುಡುಗರು ಹೇಳ್ಬೇಕು. ಆಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ನಾನು ಮದುವೆ ಆಗೋರಿಗೆ ಗರ್ಲ್ ಬೆಸ್ಟ್ ಫ್ರೆಂಡ್ ಇರಬಾರ್ದು. ಇರಲ್ಲ ಹುಡುಗ, ಅಲ್ಲ ಹುಡುಗರಿಗೆ ಗರ್ಲ್ ಫ್ರೆಂಡ್ ಇರಲ್ಲ. ಇನ್ ಬೆಸ್ಟ್ ಗರ್ಲ್ ಬೆಸ್ಟ್ ಫ್ರೆಂಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ, ಗರ್ಲ್ ಫ್ರೆಂಡ್ಸ್ ಅನ್ನೋದು ಇರಬಾರ್ದು ಆನ್ಲೈನ್. ಹೌದಾ? ಓಕೆ. ಸೊ ಇವಾಗ ಒಂದು ಕ್ವೆಶನ್ ಕೇಳ್ತೀನಿ, ರಿಲೇಷನ್ಶಿಪ್ ಅಲ್ಲಿ ಅಥವಾ ಲವ್ ಅಲ್ಲಿ ಮನಿ ಇಂಪಾರ್ಟೆಂಟಾ ಇಲ್ಲ ಮನಿ ಮ್ಯಾಟರ್ ಆಗುತ್ತಾ? ರಿಲೇಷನ್ಶಿಪ್ ಅಲ್ಲಿ ಬರಕ್ಕಿಂತ ಮುಂಚೆ ಇಟ್ ಶುಡ್ ನಾಟ್ ಮ್ಯಾಟರ್. ಬಂದಾದ್ಮೇಲೆ ದೇ ಶುಡ್ ಗ್ರೋ ಟುಗೆದರ್. ಮ್ಯಾಟರ್ಸ್ ಸಮಟೈಮ್, ಇಟ್ ಡಸ್ನ್ ಮ್ಯಾಟರ್. ಓಕೆ, ಸೊ ಲಾಸ್ಟ್ ಕ್ವೆಶನ್ ಕೇಳ್ತೀನಿ. ಸೊ ನೀವು ಮದುವೆ ಆಗೋ ಹುಡುಗ ಎಷ್ಟು ಸ್ಯಾಲ್ರಿ ತಗೋಬರ್ಬೇಕು? ಎಷ್ಟು ಸ್ಯಾಲರಿ? ಐ ಯು ಹ್ಯಾವ್ ಟು ಬಿ ವೆರಿ ಟ್ರೂ, ಆಯ್ತಾ? ಡೌ ಮಾಡಂಗಿಲ್ಲ. ಸೊ ಲೈಕ್ ನಾನು ಅಷ್ಟೇ ಇದ್ರೂ ಓಕೆ, ನನ್ಗೆ ಎಷ್ಟು ಇರುತ್ತೋ ಎಕ್ಸ್ಪೆಕ್ಟೇಷನ್. 1.5 per month. 1.5 lakhs. ಓಕೆ, ನಿಮಗೆ ಸೇಮ್ 1.5 lakhs. 2 lakhs. 2 lakhs. 1.5 lakh ಅಂತ ಹೇಳಿದ್ರಲ್ಲ, ಸೊ ಆ ದುಡ್ಡಲ್ಲಿ ಏನು ಮಾಡ್ತೀರಾ? ಇಲ್ಲ, ನಮ್ಮ ಪೇರೆಂಟ್ಸ್ ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡಿ ನಮ್ಮನ್ನ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಅಟ್ ಲೀಸ್ಟ್ ನಾವು ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ತಪ್ಪಿಲ್ವಲ್ಲ, ಅದಕ್ಕೆ 1.5 to 2 lakhs ಮ್ಯಾಕ್ಸಿಮಮ್ ಇರಲೇಬೇಕು. ಇಲ್ಲ ಅಂದ್ರೆ ಮದ್ವೆನೇ ಆಗಲ್ಲ. ನನಗೆ ಗೊತ್ತಾಯ್ತು ಯಾಕೆ ಇನ್ನು ಹುಡುಗರು ಸಿಂಗಲ್ ಆಗೇ ಇದ್ದಾರೆ ಅಂತ ಹೇಳಿ. ಈ ತರ ಎಲ್ಲ ಡಿಮ್ಯಾಂಡ್ ಮಾಡಿದ್ರೆ ಹೆಂಗೆ? ಅದು 2 ಲಕ್ಷ, 1.5 lakhs. ಅವ್ರ ಕಿಡ್ನಿ ಮಾರ್ಕೊಂಡ್ ಬರ್ಬೇಕು ಅಷ್ಟೇ. ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಬೇಕು. ಸೊ ಇದೊಂದು ಕ್ವಾಲಿಟಿ ಇರಲೇಬೇಕು. ಓಕೆ, ಪೇರೆಂಟ್ಸ್ ನೋಡ್ಕೊಬೇಕು ಮತ್ತೆ ಪಾತ್ರ ಎಲ್ಲ ತೊಳೆದ್ರೆ ಸಾಕು. ಪಾತ್ರ ಎಲ್ಲ ತೊಳೆದ್ರೆ ಸಾಕು. ಅಲ್ಲ ಬ್ರೋ, ನಿಮ್ ಮದ್ವೆ ಆಗೋದು ಪಾತ್ರೆ ತೊಳೆಕೇನಾ? ಅದಕ್ಕೆ ಕೆಲ್ಸದವ್ರ ಇದಾರಲ್ಲ, ಕೆಲ್ಸದವ್ರು ಯಾರಿಕ್ತಾರ, ಅದಕ್ಕೆ ತಾನೇ ಮದ್ವೆ ಆಗೋದು ಬ್ರೋ. ಅಷ್ಟೇ ಬ್ರೋ, ಈಗ ಅವರು ನಿಮ್ಗೆ ಹಂಗೆ ಹೇಳಿದ್ರೆ ನನ್ಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು, ವಾಚ್ಮನ್ ತರ ಇರ್ಬೇಕು. ಅದಕ್ಕೆ ನಾವು ಆಚೆ ಹೋಗಿರ್ತೀವಲ್ಲ ಬ್ರೋ ಕೆಲ್ಸಕ್ಕೆ. ಅಲ್ಲ ಅದನ್ನೇ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದಾಗ ನಮ್ಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ತರ ಇರಬೇಕು ಅಂತ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ ತಾನೆ? ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ರಿಯಾಲಿಟಿ ತಾನೆ ಬ್ರೋ. ರಿಯಾಲಿಟಿ, ರಿಯಾಲಿಟಿ. ಸೊ ನಿಮ್ ಪ್ರಕಾರ ಪಾತ್ರೆ ತೊಳೆಯಕ್ ಬಂದ್ರೆ ಸಾಕು? ಸಾಕು. ಬಟ್ಟೆ ತೊಳೆಯೋದು? ಬಟ್ಟೆ ವಾಷಿಂಗ್ ಮಿಷಿನ್ ಸಾಕು. ಈಗ ಪಾತ್ರೆ ತೊಳೆಯಕ್ಕೂ ಮಿಷಿನ್ ಬಂದಿದೆ. ಇಲ್ಲ, ಪಾತ್ರೆ ಅಂದ್ರೆ ಕೈಯಲ್ಲಿ ತೊಳೆದ್ರೆ, ಕೈಯಲ್ಲಿ ತೊಳೆದ್ರೆ ಚೆನ್ನಾಗಾಗೋದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಒಂದು ಕ್ವಾಲಿಟಿ ಇರಬಾರ್ದು? ಕೂದಲಿರ್ಬಾರ್ದು. ಕೂದಲಿರ್ಬಾರ್ದು. ಕೂದಲಿರ್ಬಾರ್ದು ಬ್ರೋ, ಲೇಟ್ ಆಗುತ್ತೆ ಆಚೆ ಹೋಗಕ್ಕೆ. ನಿಜ ಬ್ರೋ, ಕೂತಿದ್ರೆ ಟೆನ್ಷನ್. ನೀವು ದಯವಿಟ್ಟು ಮದ್ವೆ ಆಗ್ಬೇಡಿ. ಮೇಕಪ್ ಮೇಕಪ್ ಸೆಟ್ ಒಂದು ಬ್ಯಾಗ್ ಅಲ್ಲೇ ಹಾಕೊಂಡಿರ್ತಾರೆ, ಅದೊಂದು ಟೆನ್ಷನ್. ಇನ್ನೇನು? ಸೊ ಹಂಗಾರೆ ನಮ್ ಕ್ಲಾಸ್ ಅಲ್ಲೇ ಬೇಜಾನ್ ಜನ ಅವ್ರೆ ನೋಡಿ, ಬ್ಯಾಗ್ ಅದಕ್ಕೆ ತಂದಿರ್ತಾರೆ, ಬ್ಯಾಗ್ ತರೋದೇ. ಹಂಗೆ ಫ್ರೆಂಡ್ಶಿಪ್ ಇರೋದೇ ಅದಕ್ಕೆ ಅಲ್ವಾ? ಸೊ ಹಂಗಾರೆ ನಿಮ್ ಪ್ರಕಾರ ನಿಮ್ ಮದ್ವೆ ಆಗೋ ಹುಡುಗಿ ಮೇಕಪ್ ಹಾಕ್ಬಾರ್ದು. ಸಾಕು. ಆಮೇಲೆ ನಿಮ್ ಕಷ್ಟ ಆಗುತ್ತೆ ಬ್ರೋ. ಬೇಡ ಬ್ರೋ, ಆತರ ನೋಡಕ್ಕಾದ್ರೂ ಚೆನ್ನಾಗಿರುತ್ತೆ. ಪೌಡರ್ ಹಾಕೊಂಡು ಯಾಕೆ? ಸಾಕು ಸಾಕು. ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಸೊ ಇವಾಗ ಬ್ರದರ್ಸ್ ಮಧ್ಯದಲ್ಲಿ ತಂದಿಡಬಾರ್ದು. ಬ್ರದರ್ಸ್ ಬುದ್ಧಿ ಇರಬಾರ್ದು, ತಂದಿಡೋ ಬುದ್ಧಿ ಇರಬಾರ್ದು, ಕುತಂತ್ರಿತನ ಇರಬಾರ್ದು. ನೀವ್ ಮದ್ವೆ ಆಗೋ ಹುಡುಗಿನಲ್ಲಿ ಯಾವ ಒಂದು ಕ್ವಾಲಿಟಿ ಇರಬೇಕು? ವ್ಯಾಲಿಟಿ. ಪ್ಯಾಂಟ್ ಇಡಿ ಇದ್ರೆ ಸಾಕು. ವ್ಯಾಲಿಟಿ ಬೇಡ. ವ್ಯಾಲಿಟಿ ಎಲ್ಲ ನೋಡ್ಕೊಂಡೆ ನಾವು ತಾನೆ ಡೌಡಿ. ಅದು
ಕ್ವಾಂಟಿಟಿ ಅಂತ ಅಂದ್ರೆ ದುಡ್ಡು ಅಥವಾ ವೆಲ್ತ್ ಅದೆಲ್ಲ ಬೇಕಲ್ಲ ಅದೆಲ್ಲ ಹುಡುಗಿರ್ ನೋಡೋದಲ್ಲ ಬ್ರೋ ಹುಡುಗಿರ್ ನೋಡೋದು ನೀವ್ ಯಾಕೆ ನೋಡ್ತಾ ಇದ್ದೀರಾ ನಮ್ನ ನಾವ್ ನೋಡ್ಬೇಕಲ್ಲ ಅವ್ರನ್ನ ಅವ್ರ ಮನೆ ಇದು ಅವ್ರ ಮನೆ ಎಷ್ಟೈತೆ ಅದೆಲ್ಲ ನಾವ್ ನೋಡ್ಕೊಬೇಕು ಬ್ರೋ ನಾವ್ ದುಡಿಬೋದಲ್ಲ ಬ್ರೋ ದುಡ್ಡು ದುಡಿಬೋದು ದುಡಿದ್ರು ಸುಮ್ನೆ ಬಂದು ನಮ್ಮನೇಲಿ ಇರ್ತಾಳ ಅವಳು ಬಾಡಿಗೆ ಕಟ್ಟಲ್ವಾ ಅಡ್ವಾನ್ಸ್ ಇರಲ್ವಾ ಸ್ವಂತ ಮನೆ ಇರಲ್ವಾ ನಮ್ದು ನೆಕ್ಸ್ಟ್ ಅಲ್ಲ ಬ್ರೋ ಅವ್ರ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಈಗ ನಮಗ್ ಬಂದಿದ್ದು ಪಾಲಕ್ ಸಿಕ್ಕಿದ್ ಪಂಚಾಮೃತ ಅಂದಂಗೆ ನಾವ್ ಅವ್ರನ್ನ ಸಾಕು ಪಾಲಕ್ ಬಂದಿದ್ ಪಂಚಾಮೃತ ಅನ್ಕೊಬೇಕು ನಮ್ಗೆ ಸಾವಿರ ಆಪ್ಷನ್ ಐತೆ ಕಣ್ಣೆರಡೇ ಇದ್ರು ಸಾವಿರ ಆಪ್ಷನ್ ಬ್ರೋ ಇವಾಗ ಹುಡುಗರು ಹುಡುಗಿರೇ ಸಿಗ್ತಾ ಇಲ್ಲ ಸಿಗಲ್ಲ ಸಿಗ್ತಾರೆ ಯಾಕೆ ಸಿಗಲ್ಲ ಬೇಡ ಹುಡುಗಿರು ಬೇಡ ಹಂಗಂದ್ರೆ ಅಲ್ವಾ ಬ್ರೋ ನಮ್ಗೆ 800 ರೂಪಾಯಿ ದುಡಿಯಕ್ಕೆ ಶಕ್ತಿ ಇಲ್ವಾ ನೆಕ್ಸ್ಟ್ ಫುಲ್ ಜೋಶ್ ಅಲ್ಲಿ ಇದ್ದೀರಾ ನೆಕ್ಸ್ಟ್ ಇನ್ನೊಂದು ಎರಡು ವರ್ಷ ಆದ್ಮೇಲೆ ನೀವೇ ಹೇಳ್ತೀರಾ ಓಕೆ ಯಾವ ಒಂದು ಕ್ವಾಲಿಟಿ ಇರಬಾರ್ದು ಒಂದು ಕ್ವಾಲಿಟಿ ಕ್ವಾಂಟಿಟಿ ಏನು ನೀವು ಕ್ವಾಂಟಿಟಿ ಬಿಟ್ಬಿಡಿ ಯಾವ ಒಂದು ಕ್ವಾಲಿಟಿ ಇರಬಾರ್ದು ಏನಿರಬಾರ್ದು ನನಗೆ ಪ್ರಶ್ನೆ ಮಾಡೋದು ಯಾವ್ದು ಕ್ವಾಲಿಟಿ ಇರಬಾರ್ದು ಪ್ರಶ್ನೆ ಮಾಡ ನೀವು ಸರಿ ಮಾಡ್ಲಿ ತಪ್ಪು ಮಾಡ್ಲಿ ಹೆಂಗಾದ್ರು ಗಂಡ ಅಂದ್ರೆ ಪತಿದೈವ ಡೈಲಿ ಬೆಳಗ್ಗೆ ಕಾಲು ಮುಗೋದು ಈ ತರ ಇರ್ಬೇಕು ಹಂಗಿರ್ಬೇಕು ನನಗೆ ಗೊತ್ತಾಯ್ತು ಬ್ರೋ ನಿಮ್ಗೆ ಮದುವೆ ಆಗಲ್ಲ ಅಂತ ಪರವಾಗಿಲ್ಲ ಬಿಡಿ ಬ್ರೋ ಆಗ್ತಾರೆ ಆಗ್ತಾರೆ ಓಕೆ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ ನೀವ್ ಮದ್ವೆ ಆಗೋ ಹುಡುಗಿನ ಕೆಲ್ಸ ಕಳಿಸ್ತೀರಾ ಕಳ್ಸಲ್ವಾ ಕೆಲ್ಸ ಮನೇಲೂ ಕೆಲ್ಸ ಕೊಡ್ತೀನಿ ಆಚೆನೂ ಕೆಲ್ಸ ಕಳಿಸ್ತೀನಿ ನಮ್ದೇ ಇರೋದಿಲ್ಲ ಮನೇಲೂ ಕೆಲ್ಸ ಕೊಡ್ತೀರಾ ಆಚೆನೂ ಕೆಲ್ಸ ಕಳಿಸ್ತೀರಿ ಓಕೆ ನಾನೊಂದು ಕ್ವಶನ್ ಕೇಳ್ತೀನಿ ಲಾಸ್ಟ್ ಪರ್ಸನಲ್ ಆಗಿ ನೀವು ಕೆಲಸ ಮಾಡ್ತೀರಾ ಮನೇಲಿ ನಾವು ಮಾಡಲ್ಲ ಮಾಡಲ್ಲ ಮತ್ತೆ ಅವ್ರ ಹತ್ರ ಮಾಡಿಸೋದು ಸರಿನಾ ಅದೊಂದು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಬೇಡ ಅನ್ನಕ್ಕಾಗುತ್ತಾ ಪ್ರೀತಿ ಅವ್ರು ಮಾಡಲ್ಲ ಅಂದಾಗ ಬಲವಂತ ಸಿಗಲ್ಲ ಬಿಡಿ ಬ್ರೋ ನಾವು ಹೋಗೋ ಅಷ್ಟಲ್ಲಿ ಹುಡುಗಿರ್ ಸಿಕ್ಕದೇ ಹೆಚ್ಚು ಹುಡುಗಿರ್ ಸಿಗೋದೇ ಹೆಚ್ಚು ಯಾವ್ ಸಿಕ್ಕತ್ತ ಅದನ್ನ ತಗೊಂಡ್ಬಿಡ್ಬೇಕು ನಾವು ಹೋಗೋ ಅಷ್ಟಲ್ಲಿ ಅದ್ ಸಿಕ್ಕಾದ್ಮೇಲೆ ನಾವು ಆಮೇಲೆ ಕ್ವಾಲಿಟಿ ಗಿಲಿಟಿ ನೋಡಿ ನನಗೆ 40 ವರ್ಷ ಆಗ್ಬಿಟ್ಟಿರುತ್ತೆ ಆಮೇಲೆ ಹುಡುಗಿರೇ ಸಿಕ್ಕಲ್ಲ ಯಾವ್ದೋ ಒಂದ್ ಸಿಕ್ಕಿದ್ ಪಕ್ಕಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಇವ್ನಿಗೆ ತುಂಬಾ ಸ್ಪೆಸಿಫಿಕ್ ಆಗಿ ಬೇಕು ಅಂತ ಹೇಳ್ತಾರೆ ಏನ್ ಕ್ವಾಲಿಟೀಸ್ ಅಂತೇನಿಲ್ಲ ಬ್ರೋ ಎಲ್ಲ ಹೆಂಗೆ ಸೇಮ್ ಅಲ್ಲ ಯಾರು ಹುಡುಗಿನೇ ಸಿಕ್ಕಿಲ್ಲ ಇಲ್ಲಿವರೆಗೂ ಇಲ್ಲ ಇಲ್ಲ ಸೊ ನಿನ್ನೆ ತಾನೇ ಬ್ರೇಕಪ್ ಆಗಿದೆ ಅಣ್ಣಂದು ಓಕೆ ಸೊ ಇವಾಗ ಏನು ಕ್ವಾಲಿಟೀಸ್ ನೋಡ್ತಾ ಇಲ್ಲ ಇಲ್ಲ ಸೊ ಯಾರು ಸಿಕ್ಕಿದ್ರು ಓಕೆ ಓಕೆ ಗೌಡ್ರಾಗಿರ್ಬೇಕು ಯಾಕೆ ಬೇರೆಯವ್ರಾಗಿದ್ರೆ ನಡೆಯಲ್ವಾ ನಮ್ಮ ಮನೇಲಿ ಬಿಡಲ್ಲ ಅಂತ ನಿಮ್ಮನೇಲಿ ಬಿಡಲ್ಲ ಅಂತ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬಂದು ಯಾವ ಒಂದು ಕ್ವಾಲಿಟಿ ಇರಲೇಬಾರ್ದು ಇರಲೇಬಾರ್ದು ಅಂದ್ಬಿಟ್ಟು ಗೌಡ್ರ ಹುಡುಗಿ ಸ್ವಲ್ಪ ಎಲ್ಲ ಜಾಸ್ತಿನೇ ಅಲ್ಲ ಜಾಸ್ತಿನೇ ಮತ್ತೆ ನಮ್ಮಷ್ಟು ಇರಬಾರ್ದು ನಿಮ್ಮಷ್ಟು ಇರಬಾರ್ದು ಅಷ್ಟೇ ಓಕೆ ಸೊ ನೆಕ್ಸ್ಟ್ ನೀವು ಮದುವೆ ಆಗೋ ಹುಡುಗಿನ ಕೆಲ್ಸಕ್ಕೆ ಕಳಿಸ್ತೀರಾ ಕಳಿಸಲ್ವಾ ಕಳಿಸಲ್ಲ ಕಳಿಸಲ್ಲ ಏನಕ್ಕೆ ಅಷ್ಟೇ ನಾವೇ ಚೆನ್ನಾಗಿರ್ತೀವಿ ಅಲ್ಲ ನೀವು ಅಲ್ಲ ಇವಾಗ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗಲ್ಲ ಕೆಲ್ಸಕ್ಕೆ ಹೋಗೋದಕ್ಕೆ ಏನಕ್ಕೆ ರೀಸನ್ ಅಂತ ಅವ್ರಿಗೂ ಒಂದು ಫ್ರೀಡಮ್ಮು ಅವ್ರ ಕಾಲ ಮೇಲೆ ನಿಂತ್ಕೊಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕು ಆಚೆ ಟ್ರಿಪ್ಗೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗೋದು ಫ್ರೀಡಮ್ ಅಲ್ವಲ್ಲ ಅಲ್ಲ ಅವ್ರಿಗೆ ಯಾರು ಈಗ ಹೆಣ್ಮಕ್ಳಿಗೆ ಅದೇ ಫ್ರೀಡಮ್ ಅಂತ ಅನ್ಸುತ್ತೆ ಆಗ ಅವಾಗ ಏನ್ ಮಾಡಕ್ಕಾಗದು ಹೋಗಿ ಅನ್ನೋದಷ್ಟೇ ಹೋಗಿ ಅನ್ನೋದು ಈಗ ಸೊ ಫ್ಲೆಕ್ಸಿಬಲ್ ಫುಲ್ಲು ಹೆಂಗ್ ಬೇಕು ಹಂಗೆ ಬಿಂಡ್ ಮಾಡ್ಕೋ ವಾಟರ್ ತರ ಏನಕ್ಕೆ ಹಾಕಿದ್ರೆ ಆ ಶೇಪ್ ತಗೊಂಡ್ಬಿಡ್ತೀರಾ ಫುಲ್ ತಗೊಳದೆ ತಗೊಳದೆ ನೀವು ಬ್ರೋ ಕಳಿಸ್ತೀರಾ ಕಳಿಸ್ತೀನಿ ಬ್ರೋ ಕಳಿಸ್ತೀರಾ ಸೂಪರ್ ಏನ್ ನಾವ್ ಕೆಲ್ಸ ಮಾಡೋ ತರ ಏನ್ ಕಾಣಿಸ್ತಾ ಇಲ್ಲ ಅವರೇ ಹೋಗಿ ಏನಾದ್ರೂ ದುಡ್ಕೊಂಡ್ಬಿಟ್ಟು ಇವನಿಗೆ ಬಂಕ್ ಮಾಡ್ಕೊಂಡಿದ್ರೆ ನಿಜ ಸಿಗಲ್ಲ ಹೌದು ಸೊ ಅದಕ್ಕೆ ಹುಡುಗಿ ಹೋಗ್ಲಿ ಅಷ್ಟೇ ಐಟಿ ಕೆಲಸ ಮಾಡೋ ಹುಡುಗಿನೇ ಮದುವೆ ಆಯ್ತಂಗ ನೋಡಿದ್ರೆ ಈ ವಿಡಿಯೋ ನೋಡಿದವರು ಯಾರು ಮದ್ವೆ ಆಗಲ್ಲ ಗುಡ್ ಲುಕ್ಸ್ ಲುಕ್ ಚೆನ್ನಾಗಿರ್ಬೇಕು ನೋಡಕ್ಕೆ ಅದೊಂದಿದ್ರೆ ಸಾಕು ಅದೊಂದಿದ್ರೆ ಪ್ಯೂರಿಟಿ ಅದು ಪ್ಯೂರಿಟಿ ಲುಕ್ಸ್ ನಿಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ನೋಡಕ್ ಚೆನ್ನಾಗಿರ್ಬೇಕು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ನೋಡಕ್ ಚೆನ್ನಾಗಿರ್ಬೇಕು ಅಡೇ ಸೂಪರ್ ಯಾವ ಒಂದು ಕ್ವಾಲಿಟಿ ಇರಲೇಬಾರ್ದು ಈ ಕ್ವಾಲಿಟಿ ಇದ್ರೆ ನನ್ ಮದ್ವೆನೆ ಆಗಲ್ಲ ತಾಳಿನೇ ಕಟ್ಸ್ಕೊಳಲ್ಲ ಅಂದ್ರೆ ಯಾವ್ದು ಫ್ಲರ್ಟಿಂಗ್ ಫ್ಲರ್ಟಿಂಗ್ ಇರಬಾರ್ದು ದಮ್ಮಡಿಬಾರ್ದು ದಮ್ಮಡ್ರೆ ಬೇಡ ಎಣ್ಣೆ ಆಲ್ಕೋಹಾಲ್ ಓಕೆ ಅಲ್ಲ ಏನಕ್ಕೆ ಆಲ್ಕೋಹಾಲ್ ಓಕೆ ಆಲ್ಕೋಹಾಲ್ ತುಂಬಾ ಕಿಡ್ನಿ ಎಲ್ಲ ಫೇಲ್ಯೂರ್ ಆಗುತ್ತೆ ಡೈಲಿ ಅಭ್ಯಾಸ ಆಗ್ಬಿಡುತ್ತೆ ಹ್ಯಾಬಿಟ್ ಆಗ್ಬಿಡುತ್ತೆ ಅವ್ರಿಗೆ
ಅದಕ್ಕೆ ಬೇಡ ದಮ್ ಬೇಡ ಡ್ರಿಂಕಿಂಗ್ ಓಕೆ ಒಕೇಶನಲ್ ಅಲ್ಲ ಡೈಲಿನಾ ಒಕೇಶನಲಿ ಡೈಲಿ ಡೈಲಿ ಕುಡ್ಕೊಂಡ್ ಬಂದ್ರ ಡೈಲಿ ಕುಡಿಯಲ್ಲ ಅನ್ಕೋತೀನಿ ಯಾರು ಹೇಳಿದ್ ಕುಡಿತಾರೆ ಬಿಡಿಸ್ಬಿಡ್ತೀನಿ ಅಷ್ಟೇ ಬಿಡಿಸ್ಬಿಡ್ತೀರಾ ಸೂಪರ್ ನೀವು ಮದ್ವೆ ಆಗೋ ಹುಡುಗ ಎಷ್ಟು ಸ್ಯಾಲ್ರಿನ ತಗೊಂಡ್ಬರ್ಬೇಕು ಜಾಸ್ತಿ ಏನಿಲ್ಲ ನಂದ್ ಎಷ್ಟಿರುತ್ತೆ ಅದರಿಂದ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಅದು ಎಷ್ಟು ಮಂತ್ಲಿ ಹೇಳಿ ಮಂತ್ಲಿ ನೀವ್ ಕೆಲ್ಸಕ್ ಹೋಗ್ತೀರಾ ಹೋಗಲ್ಲ ಮದ್ವೆ ಹೋಗ್ತೀರಿ ಅಂದ್ರೆ ಹುಡುಗ ಮಾತ್ರ ಲ್ಯಾಕ್ಸ್ ಅಲ್ಲಿ ಇರ್ಬೇಕು ವಿಡಿಯೋ ನೋಡೋರು ಲ್ಯಾಕ್ಸ್ ಅಲ್ಲಿ ಇದ್ರೆ ಮಾತ್ರ ಇವ್ರ ಕಾಳಕ್ಕಿ ಇಲ್ಲಾಂದ್ರೆ ಹಾಕ್ಬೇಡಿ ಟ್ರಸ್ಟ್ ಒಬ್ರಿಗೆ ಒಬ್ರು ಟ್ರಸ್ಟ್ ಮಾಡ್ಬೇಕು ಅದೊಂದ್ ಇದ್ರೆ ಸಾಕು ದಟ್ ಇಸ್ ದ ಮೇನ್ ಪ್ರಿಯೋರಿಟಿ ಲೈಕ್ ಅದಿದ್ರೆ ಬೇರೆದೆಲ್ಲ ತನ್ನಾಗೆ ಬರುತ್ತೆ ಸೂಪರ್ ನಿಮ್ಗೆ ರಿಲೇಶನ್ಶಿಪ್ ಹಾನೆಸ್ಟ್ ಆಗಿರ್ಬೇಕು ಸೊ ಹಾನೆಸ್ಟ್ ಆಗಿದ್ರೆ ಸಾಕು ಓಕೆ ಯಾವ ಒಂದು ಕ್ವಾಲಿಟಿ ಇರಲೇಬಾರ್ದು ಈ ಕ್ವಾಲಿಟಿ ಇದ್ರೆ ನನ್ನ ಮದುವೆನೇ ಆಗಲ್ಲ ಅಂದ್ರೆ ಯಾವುದು ಲೈಕ್ ಆಫ್ಟರ್ ಮ್ಯಾರೇಜ್ ಏನಾದ್ರು ಆಗ್ಬೋದು ರಿಲೇಶನ್ಶಿಪ್ನ ಮುಂದುವರ್ಸ್ಕೊ ಹೋಗ್ಬೇಕು ಮಧ್ಯದಲ್ಲೇ ಚೀಟ್ ಮಾಡಬಾರ್ದು ಅಥವಾ ಎಷ್ಟೇ ಕಷ್ಟ ಬಂದರೂ ಸಪೋರ್ಟಿವ್ ಆಗಿ ನಿಂತು ಒಬ್ರಿಗೊಬ್ರು ಅದನ್ನ ರಿಲೇಶನ್ಶಿಪ್ನ ಮುಂದೆ ತಗೋಬೇಕು ಸೊ ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಇರಬೇಕು ಚೀಟಿಂಗ್ ಮಾಡೋ ಕ್ಯಾರೆಕ್ಟರ್ ಇರಬಾರ್ದು ಲೈಕ್ ಒಬ್ರು ತಪ್ಪಿದ್ರೆ ಇನ್ನೊಬ್ರು ಒಪ್ಕೋಬೇಕು ಕಾಂಪ್ರಮೈಸಿಂಗ್ ಆಗಿದ್ರೇನೆ ರಿಲೇಶನ್ಶಿಪ್ನ ತುಂಬಾ ಮುಂದೆ ತಗೋಕಾಗೋದು ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ನ ನೋಡಿದ್ರೆ ಎಷ್ಟೇ ಜಗಳ ಆಡಿದ್ರು ಒಟ್ಟಿಗೆ ಇರ್ತಾರೆ ಕಾಂಪ್ರಮೈಸ್ ಆಗ್ತಾರೆ ಸೂಪರ್ ವೆಲ್ ಸೆಡ್ ಬೇಸಿಕಲಿ ಹಾನೆಸ್ಟಿ ತುಂಬಾ ಇಂಪಾರ್ಟೆಂಟ್ ಇನ್ ಆಪೋಸಿಟ್ ಪರ್ಸನ್ ಯಾರಿದ್ರು ಫ್ಯೂಚರ್ ಪಾರ್ಟ್ನರ್ ಆರ್ ಫ್ರೆಂಡ್ ಆರ್ ಯಾರಿದ್ರು ಹಾನೆಸ್ಟಿ ಶುಡ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ಒನ್ ಕ್ವಾಲಿಟಿ ವಾಟ್ ಯು ಎಕ್ಸ್ಪೆಕ್ಟ್ ಇಸ್ ಹಾನೆಸ್ಟಿ ಓಕೆ ಈ ಕ್ವಾಲಿಟಿ ಇರಲೇಬಾರ್ದು ಅಂದ್ರೆ ಯಾವುದು ಅಂದ್ರೆ ಡಿಸ್ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡಲೇಬಾರ್ದು ನಾಟ್ ಓನ್ಲಿ ಮೀ ನೋ ಮ್ಯಾಟರ್ ಹೂ ದ ಪರ್ಸನ್ ಯಾರಾದ್ರೂ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಲೈಕ್ ದೇ ಆರ್ ಲೋ ದೇ ಆರ್ ಅದೆಲ್ಲ ಮಾಡಬಾರ್ದು ದಟ್ ಇಸ್ ಲೈಕ್ ಸೊ ಅದೊಂದು ಕ್ವಾಲಿಟಿ ಇಲ್ಲ ಬೇಡ ಇನ್ನೇನಿದ್ರು ಓಕೆ ಸೂಪರ್ ಇಟ್ ಮೇಕ್ಸ್ ಸೆನ್ಸ್ ನಿಜವಾಗ್ಲೂ ಸೊ ಲಾಸ್ಟ್ ಇನ್ನೊಂದು ಕ್ವೆಶನ್ ಕೇಳ್ತೀನಿ ಸೊ ನೀವು ಇನ್ ಕೇಸ್ ಏನಾದರೂ ನಿಮ್ಮ ಪಾರ್ಟ್ನರ್ ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ಎಷ್ಟು ದುಡ್ಡನ್ನ ಅರ್ನ್ ಮಾಡ್ತಾ ಇರಬೇಕು ಸದ್ಯಕ್ಕೆ ಮನಿ ಡಸಂಟ್ ಮ್ಯಾಟರ್ ಬಿಕಾಸ್ ಐ ಅರ್ನ್ ಮೇಬಿ ಐ ಅರ್ನ್ ಮೋರ್ ದೆನ್ ಹಿಮ್ ಆರ್ ಮೇಬಿ ಹಿ ಅರ್ನ್ ಲೆಸ್ ಸೊ ನಿಮಗೆ ಮನಿ ಡಸಂಟ್ ಮ್ಯಾಟರ್ ಲೈಕ್ ಇವಾಗ ಸ್ವಲ್ಪ ಸ್ಯಾಲರಿ ಇದ್ರೂ ಜಾಸ್ತಿ ಇದ್ರೂ ಮೇಬಿ ಇನ್ ಫ್ಯೂಚರ್ ಹಿ ಅರ್ನ್ ಮೋರ್ ದೆನ್ ಮೀ ರೈಟ್ ನೌ ಮೇಬಿ ಹಿ ಇಸ್ ಅರ್ನಿಂಗ್ ಲೆಸ್ ಮೇಬಿ ಫ್ಯೂಚರ್ ಅಲ್ಲಿ ತುಂಬಾ ಜಾಸ್ತಿ ಮಾಡಬಹುದು ನೋಡಿದ್ರಲ್ಲ ನಮ್ಮ ಜನ ಹೀಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ನಾನು ಭಾವಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಮಿಸ್ ಮೀ ಬಾಯ್ ಬಾಯ್ ಕೆಳಗಡೆ ಕೆಂಪು ಬಟನ್ ಸಬ್ಸ್ಕ್ರೈಬ್ ಮಾಡಿ.